ಪ್ರೀತಿ ವೀಕ್ಷಕರೇ, ನಮಸ್ಕಾರ. ನಾನು ಇವತ್ತು ಟೂ ವೀಲರ್ ಕಲಿಕೆಯ ಮತ್ತೊಂದು ಮುಖ ಏನಂದರೆ ಟೂ ವೀಲರ್ ಮೇಂಟೆನೆನ್ಸ್. ಟೂ ವೀಲರ್ ಮೇಂಟೆನೆನ್ಸಲ್ಲಿ ನಮಗೆ ಒಂದು ಸಮಸ್ಯೆ ಆಗೋದು ಏನಂದರೆ ಟೈಯರು ಪಂಚರ್ ಆಗೋದು ಅಥವಾ ರಿಪೇರಿ ಆಗೋದು. ನೀವು ಹೊಸದಾಗಿ ಕಲ್ತಿರ್ತೀರ, ಎಲ್ಲೋ ಹೋದಾಗ ಪಂಚರ್ ಆಗ್ಬಿಡ್ತು, ಅವಾಗ ಏನು ಮಾಡೋದು? ಟ್ಯೂಬ್ಲೆಸ್ ಟೈಯರ್ ಒಳ್ಳೆಯದಾ ಅಥವಾ ಟೈಯರ್ ಒಳ್ಳೆಯದಾ, ಇದನ್ನೆಲ್ಲ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಶೀಲಾ ಕರ್ಣಾಜರ್ನ, ನಾನು ಶೀಲಾ ಭಟ್, ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಟೂ ವೀಲರ್ ರೈಡಿಂಗ್. ಇವತ್ತು ಶುಕ್ರವಾರ. ನಾನು ಇವತ್ತು ಒಂದು ಮೀಟಿಂಗ್ ಹೋಗಬೇಕಿತ್ತು, ದಾರಿನಲ್ಲಿ ಹಿಂದಿನ ಟೈರು ಪಂಚರ್ ಆಗಿದೆ. ಇದನ್ನು ನಾನು ಹ್ಯಾಕ್ ಟ್ಯಾಕಲ್ ಮಾಡ್ತೀನಿ, ಬನ್ನಿ ಪ್ರಾಕ್ಟಿಕಲ್ಲಾಗಿ ನೀವು ನೋಡ್ಬೋದು. ನೀವು ಹೊಸದಾಗಿ ಕಲ್ತಿದ್ದು, ನಿಮಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ಹ್ಯಾಗೆ ಸಾಲ್ವ್ ಮಾಡ್ಕೋಬೋದು ಅಂತ ನೋಡೋಣ. ಓಕೆ, ಏನಂದರೆ ನಾನು ಒಂದು ವರ್ಷದ ಹಿಂದೆ ಹೊರಗಡೆ ಟ್ಯೂಬ್ಲೆಸ್ ಟೈಯರು ಒಳಗಡೆ ಟ್ಯೂಬ್ ಇರೋ ಟ್ಯೂಬು ಹಾಕ್ಸಿದ್ದೆ. ಇವಾಗ ಮೋಸ್ಟ್ಲಿ ನನ್ನ ಪ್ರಕಾರ ಟೈಯರೇ ಹೋಗಿದೆ ಅಂತ ಅನಿಸುತ್ತೆ. ಲೆಟ್ ಅಸ್ ಸೀ ಏನಾಗುತ್ತೆ ಅಂತ. ನಾನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇದು ದಾರಿ ಹತ್ತಿರದಲ್ಲಿ ಬರುವಾಗ ಪಂಚರ್ ಆಗಿದೆ. ನೀವು ಈ ಥರ ಟ್ಯೂಬ್ಲೆಸ್ಸು ಹೊರಗಡೆ ಹಾಕ್ಕೊಂಡು ಒಳಗಡೆ ಟ್ಯೂಬ್ ಹಾಕ್ಕೊಂಡ್ರೆ ಏನಾಗುತ್ತೆ, ನೀವು ಪಂಚರ್ ಆದ್ರೂ ಮುಂದಿನ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಂಡು ಬಂದ್ಕೋಬೋದು ಹತ್ತಿರದಲ್ಲಿರುವ ಇದಕ್ಕೆ. ನಾನು ಅದೇ ಥರ ಮಾಡಿ ಈಗ ತಂದು ನಿಲ್ಸ್ಕೊಂಡಿದ್ದೀನಿ. ಬರೀ ನೀವು ಟ್ಯೂಬಿನ ಟೈಯರ್ ಹಾಕ್ಕೊಂಡ್ರೆ ಅದು ಪಂಚರ್ ಆಗಿಬಿಟ್ರೆ ನೀವು ಅಲ್ಲಿಗೆ ಸ್ಪಾಟಿಗೆ ಜನರನ್ನ ಕರೆಸ್ಬೇಕಾಗುತ್ತೆ. ಇಲ್ಲಿ ಸ್ಪಾಟಿಗೆ ಜನರನ್ನ ಕರೆಸಿದೆ, ನಾನೇ ಇಲ್ಲಿವರೆಗೆ ಗಾಡಿ ತಂದಿದ್ದೀನಿ ಬಿಕಾಸ್ ಆಫ್ ಟ್ಯೂಬ್ಲೆಸ್ ಟೈಯರ್. ಓಕೆ, ಇವಾಗ ಏನಾಗುತ್ತೆ ಅಂತ ನೋಡೋಣ ಏನು ಹೇಳ್ತಾರೆ ಗಾಡಿಯವರು ಅಂತ. ಓಕೆ, ಓಕೆ ಸಿ. 100% ಟೈಯರ್ ಹೋಗಿದೆ, ಪೂರ್ತಿ ಹೋಗಿದೆ. ನೋಡಿ, ಇದು ಬಟನ್ಸು ಅಂಚಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಟೈಯರ್ ಬಟನ್ಸ್ ಅಂತಾರೆ. ಎಷ್ಟು ಬಟನ್ಸ್ ಸ್ವಚ್ಛವಾಗಿ ಸ್ಪಷ್ಟವಾಗಿರುತ್ತೆ ಟೈಯರ್ ಅಷ್ಟು ಚೆನ್ನಾಗಿದೆ ಅಂತ ಲೆಕ್ಕ. ಒಂದು ವೇಳೆ ಟೈಯರಲ್ಲಿ ಬಟನ್ಸ್ ಇಲ್ಲದೆ ಪ್ಲೇನ್ ಆಗೋಗಿದ್ರೆ, ನೋಡಿ ಮಧ್ಯದಲ್ಲಿ ಪ್ಲೇನ್ ಆಗ್ತಿದೆ. ನಾನು ಯೂಸ್ ಟೈಯರ್ ಹಾಕಿಸ್ತಾ ಇದ್ದೀನಿ. ನೀವು ಹಳೆ ಟೈಯರು ಹಾಕ್ಸ್ಬೋದು, ಹೊಸ ಟೈಯರು ಹಾಕ್ಸ್ಬೋದು. ಹೊಸ ಟೈಯರು ಬ್ರ್ಯಾಂಡೆಡು 1350 ಜಾಸ್ತಿ ಇದೆ. ಸೊ ನಾನು ಇಮಿಡಿಯೇಟಾಗಿ ಒಂದು 6-8 ಹಾಕಿಸ್ತಾ ಇದ್ದೀನಿ, ಯಾಕಂದರೆ ಹೊಸ ಟೂ ವೀಲರ್ ತೆಗೆದುಕೊಳ್ಳೋ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ನಾನು ಹಳೆಯದೇ ಹಾಕಿಸ್ತಾ ಇದ್ದೀನಿ. ಜೊತೆಗೆ ನೋಡಿ, ಇಲ್ಲಿ ಟೈಯರ್ ಟ್ಯೂಬು ಪಂಚರ್ ಆಗಿದೆ ಇದು ಒಳಗಡೆ, ಬಟ್ ಅದು ಯೂಸ್ ಮಾಡೋಕ್ಕೆ ಬರುತ್ತೆ, ಹಾಗಾಗಿ ಅವರು ರೀಯೂಸ್ ಮಾಡ್ತಿದ್ದಾರೆ. ಹೊಸ ಟ್ಯೂಬ್ ಆಗಿತ್ತು, ಹಾಗಾಗಿ ಒಂದೇ ಪಂಚರ್ ಆಗಿದೆ, ಹೊಸ ಟ್ಯೂಬು ಆಗಿತ್ತು ಹಾಗಾಗಿ ಅದಾಗಿದೆ. ನೋಡಿ, ಇಲ್ಲಿ ತುಂಬ ಜನ ಆ ಥರ ತಾವೇ ಟ್ರೈ ಮಾಡ್ಬೋದು ಅಂತ ಹೋಗ್ತಾರೆ. ನಾನು ನಿಮ್ಗೆ ಯಾಕೆ ಇದನ್ನೆಲ್ಲ ತೋರಿಸ್ತಿಲ್ಲ ಅಂದರೆ ಎಲ್ಲದೂ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ, ಸೊ ಅದು ಸರಿನೂ ಆಗಲ್ಲ. ಹಾಗಾಗಿ ನಿಮಗೆ ಈ ಥರ ಟೈಯರ್ ಬಿಚ್ಚೋದು ಅಂಥವೆಲ್ಲ ನಾನು ಮಾಡಲ್ಲ, ಡೈರೆಕ್ಟು ಶಾಪಿಗೆ ಕರ್ಕೊಬಂದು ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅವರು ಬರದೆ ಒದ್ದಾಡಿ ಆಮೇಲೆ ಏನೇನೋ ರೀಸನ್ ಕೊಟ್ಟು ಇವ್ರ ಹತ್ರ ಕರೆಕ್ಟಾಗಿ ಮಾಡಿಸ್ಕೊಂಡು ಹೋದರು. ಬಟ್ ಇಲ್ಲಿ ನೋಡಿ, ಇದೀಗ ಪಂಚರು ಹಾಕಿ ಪಂಚರ್ನೆಲ್ಲ ತಿದ್ದಿ ಹಾಕಿ ಹೊಸ ಟೈಯರ್ ಹಾಕಿ ಆದಮೇಲೆ ನಿಮ್ಗೆ ಒಂದು ಪ್ರಾಬ್ಲಮ್ ಬರುತ್ತೆ, ಬೀಡಿಂಗ್ ಸಮಸ್ಯೆ. ಬೀಡಿಂಗ್ ಬೀಡ್ ಅಂದರೆ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಅದು, ಆ ಬೇರಿಂಗು ಹೊರಟೋಗ್ಬಿಟ್ರೆ ಆ ಬೀಡ್ದು ಬೇರಿಂಗ್ ಅಂತಂದರೆ ಎರಡೂ ಸರಿಯಾಗಿ ಕೂತ್ಕೋಬೇಕು, ಹೊರಗಡೆ ಟೈಯರು ಒಳಗಡೆ ಅಲ್ಯೂಮಿನಿಯಮ್ ಬೇರಿಂಗು. ಸೊ ಅದೆರಡು ಸರಿಯಾಗಿ ಕೂತ್ಕೊಂಡ್ರೆ ಮಾತ್ರ ಗಾಡಿ ಸರಿಯಾಗಿ ಹೋಗುತ್ತೆ. ಅದಕ್ಕೆ ನಾನು ಮರುದಿವಸ ತೊಗೊಂಡು ಹೋಗಿ ಮತ್ತೆ ಸರಿ ಮಾಡಿಸ್ಕೊಂಡು ಹಾಕ್ಸಿದೆ. ನೀವು ಅಷ್ಟೇ ಹೊಸ ಟೈಯರ್ ಹಾಕ್ಸಿದ್ಮೇಲೆ ಸ್ವಲ್ಪ ಪ್ರೆಷರ್ ಅಪ್ ಮಾಡಿ ಸರಿಯಾಗಿ ಕೂರಿಸ್ಕೊಂಡು ಗಾಡಿ ಓಡಿಸಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಆಲ್ಮೋಸ್ಟು ಪಂಚರ್ಲೆಸ್ಸು ಒಂಥರ ಏನೂ ಪ್ರಾಬ್ಲಮ್ ಇಲ್ಲದೆ ಗಾಡಿನ ಸರಿಯಾಗಿ ಓಡಿಸ್ಕೊಂಡು ಖುಷಿಯಾಗಿರ್ಬೋದು. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸ್ತಾ ಇಷ್ಟ ಆಯಿತಾ? ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಇನ್ನಷ್ಟು ನಿಮ್ಮ ನೆಚ್ಚಿನ ಟೂ ವೀಲರ್ ರೈಡಿಂಗ್ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಸಿಗೋಣ ಮುಂದಿನ ವಾರ ಇದೇ ವಿಷಯದ ಮೇಲೆ.